This is Chandrakant Arakiri. In today's class, we are continuing with marine insurance and we are discussing types of marine insurance and types of marine policies. Okay. So, types of marine insurance. First one, ship or hull insurance. So in this insurance, whatever risk is exposed or whatever dangers will happen at sea to the ship, that will be covered in this insurance. ಇಲ್ಲೇನಾಗುತ್ತೆ, ಹಡಗಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಗಂಡಾಂತರಗಳು ಸೀ ಮಾರ್ಗದಲ್ಲಿ ಆದರೆ, ಸಮುದ್ರ ಮಾರ್ಗದಲ್ಲಿ ಆದರೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಲಾಸಸ್ ಆಗಲಿ, ಡ್ಯಾಮೇಜಸ್ ಆಗಲಿ, ದಟ್ ವಿಲ್ ಬಿ ಕವರ್ಡ್ ಇನ್ ದಿಸ್ ಇನ್ಶೂರೆನ್ಸ್. ಏನಾಗುತ್ತೆ, ಸಿನ್ಸ್ ದ ಸಿಪ್ ಈಸ್ ಎಕ್ಸ್ಪೋಸ್ಡ್ ಟು ಮೆನಿ ಡೇಂಜರ್ಸ್ ಅಟ್ ಸಿ, ದ ಇನ್ಶೂರೆನ್ಸ್ ಪಾಲಿಸಿ ಈಸ್ ಫಾರ್ ಇಂಡೆಮ್ನಿಫೈಯಿಂಗ್ ದಿ ಇನ್ಶೂರ್ಡ್ ಫಾರ್ ಲಾಸಸ್ ಕಾಸ್ಡ್ ಬೈ ಡ್ಯಾಮೇಜ್ ಟು ದಿ ಸಿಪ್. ಇಲ್ಲಿ ಸಿಪ್ಗೆ ಏನಾದರೂ ಡ್ಯಾಮೇಜಸ್ ಆದರೆ ಈ ಇನ್ಶೂರೆನ್ಸ್ನಲ್ಲಿ ಕವರೇಜ್ ಇರುತ್ತೆ. ನೆಕ್ಸ್ಟ್ ಕಾರ್ಗೋ ಇನ್ಶೂರೆನ್ಸ್. ಮೊದಲೇ ಟೈಪ್ನಲ್ಲಿ ಏನಿತ್ತು, ಪೂರಾ ಸಿಪ್ಪಿಗೆ ಸಂಬಂಧಪಟ್ಟಂತಹ ಏನಾದರೂ ಗಂಡಾಂತರಗಳು ಅನುಭವಿಸಿದರೆ ಅದನ್ನು ನಾವು ಇನ್ಶೂರೆನ್ಸ್ಗೆ ಕೊಡ್ತಿದ್ವಿ. ಇಲ್ಲಿ ಕಾರ್ಗೋ ಮಟೀರಿಯಲ್, ಸೊ ಎನಿ ರಿಸ್ಕ್ ಇಸ್ ದೇರ್ ಫಾರ್ ದ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಥೆಫ್ಟ್ ಆಗ್ಬೋದು, ಲಾಸ್ಟ್ ಗೂಡ್ಸ್ ಆರ್ ಇನ್ ವಯಸ್ ಎಕ್ಸೆಟ್ರಾ. ಸಿಪ್ನಲ್ಲಿ ತಗೊಂಡು ಹೋಗುವಾಗ ಲಾಸ್ಟ್ ಆಗಿ ಹೋಗ್ಬೋದು ಅಥವಾ ತುಡುಗಾಗಬಹುದು, ಅಂತಹ ಸಂದರ್ಭಗಳಲ್ಲಿ ಆ ಲಾಸನ್ನು ಅಥವಾ ಹಡಗು ಮುಳುಗಿ ಮಟೀರಿಯಲ್ ಲಾಸ್ ಆಗ್ಬೋದು ಅಂತ ಎಲ್ಲ ರಿಸ್ಕ್ಗಳನ್ನು ಕವರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಟೇಕಿಂಗ್ ಇ ಕಾರ್ಗೋ ಇನ್ಶೂರೆನ್ಸ್ ವಿತ್ ದಿ ಇನ್ಶೂರೆನ್ಸ್ ಕಂಪನಿ. ಸೊ ಫಸ್ಟ್ ಒನ್ ಈಸ್ ಸಿಪ್ ಫಾರ್ ಹಲ್ ಇನ್ಶೂರೆನ್ಸ್, ಸೆಕೆಂಡ್ ಒನ್ ಈಸ್ ಕಾರ್ಗೋ ಇನ್ಶೂರೆನ್ಸ್. ಫ್ರೈಟ್ ಇನ್ಶೂರೆನ್ಸ್. So as you know, all ships, if you are hiring the ship or if the importer is hiring the ship, the importer has to pay the freight for that. For example, now ಈಗ ಲಾರಿ ಅಥವಾ ಕಾರ್ ಹೈರ್ ಮಾಡ್ತೀವಿ ಅಂತಿದ್ದೀರಿ, ಅದಕ್ಕೆ ನಾವೇನು ಬಾಡಿಗೆ ಕೊಡ್ತೀವಿಲ್ಲ, ಅದೇ ರೀತಿ ಇಲ್ಲೇನು ಮಾಡ್ತೀವಿ, ನಾವು ಸಿಪ್ಪನ್ನು ಹೈರ್ ಮಾಡಿದ್ವಿ ಅಂತಂದ್ರೆ ಅಥವಾ ಬಾಡಿಗೆ ರೂಪದಲ್ಲಿ ತೊಗೊಂಡ್ವಿ ಅಂತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಟೀರಿಯಲ್ನ ತರಿಸುವಾಗ ಸಿಪ್ಪನ್ನು ಹೈರ್ ಮಾಡಬೇಕಾಗತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಯು ಆರ್ ಪೇಯಿಂಗ್ ದಿ ಫ್ರೈಟ್ ಫಾರ್ ದ್ಯಾಟ್ ಸಿಪ್. ಸೊ ಇಲ್ಲಿ ಏನಾದರೂ ಲಾಸ್ ಆಯಿತು ಅಂತಂದ್ರೆ ಅಥವಾ ಏನಾದರೂ ಸಿಪ್ಪಿಗೆ ಏನಾದರೂ ಹಾನಿ ಆಯಿತು ಅಥವಾ ಮುಳುಗ್ತು ಅಥವಾ ಫೈರ್ ಆಯಿತು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಫ್ರೈಟ್ ಯು ಹ್ಯಾವ್ ಟು ಪೇ ಟು ದಿ ಶಿಪ್ಪಿಂಗ್ ಕಂಪನಿ. ಸೊ ಟು ಕವರ್ ದ್ಯಾಟ್ ದ ಇಂಪೋರ್ಟರ್ ಇಸ್ ಟೇಕಿಂಗ್ ದಿ ಇನ್ಶೂರೆನ್ಸ್ ಪಾಲಿಸಿ ವಿತ್ ದಿ ಇನ್ಶೂರೆನ್ಸ್ ಕಂಪನಿ. ಸೊ ಇಫ್ ದ ಕಾರ್ಗೋ ಡಸ್ ನಾಟ್ ರೀಚ್ ದಿ ಡೆಸ್ಟಿನೇಷನ್ ಡ್ಯೂ ಟು ಡ್ಯಾಮೇಜ್ ಆರ್ ಲಾಸ್ ಇನ್ ದ ಟ್ರಾನ್ಸಿಟ್, ದ ಶಿಪ್ಪಿಂಗ್ ಕಂಪನಿ ಈಸ್ ನಾಟ್ ಪೇಡ್ ಫ್ರೇಟ್ ಚಾರ್ಜಸ್. ಫ್ರೇಟ್ ಇನ್ಶೂರೆನ್ಸ್ ಈಸ್ ಫಾರ್ ರೀಇಂಬರ್ಸಿಂಗ್ ದಿ ಲಾಸ್ ಆಫ್ ಫ್ರೇಟ್ ಟು ದಿ ಶಿಪ್ಪಿಂಗ್ ಕಂಪನಿ, ದಟ್ ಈಸ್ ದಿ ಇನ್ಶೂರ್ಡ್. ಏನಾಗುತ್ತೆ, ಮಟೀರಿಯಲ್ಲು ಸುರಕ್ಷಿತವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮುಟ್ಲಿಲ್ಲ ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಶಿಪ್ಪಿಂಗ್ ಕಂಪ್ನಿಗೆ ಇಂಪೋರ್ಟರು ನನ್ನ ಮಟೀರಿಯಲ್ ನೀನು ಮುಟ್ಸಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಹೀ ವಿಲ್ ನಾಟ್ ಪೇ ದಿ ಫ್ರೇಟ್. ಸೊ ಟು ರಿಕವರ್ ದಟ್ ಲಾಸ್ ದ ಶಿಪ್ಪಿಂಗ್ ಕಂಪನಿ ಇಸ್ ಟೇಕಿಂಗ್ ದಿ ಇನ್ಶೂರೆನ್ಸ್ ಪಾಲಿಸಿ ವಿತ್ ದಿ ಇನ್ಶೂರೆನ್ಸ್ ಕಂಪನಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಆ್ಯಂಡ್ ಇಂಡೆಮ್ನಿಟಿ. ಇಟ್ ಈಸ್ ಅ ಪ್ರೊಟೆಕ್ಷನ್ ಆ್ಯಂಡ್ ಇನ್ಶೂರೆನ್ಸ್ ಪಾಲಿಸಿ. ದಿಸ್ ಪಾಲಿಸಿ ಕವರ್ಸ್ ಆಲ್ ಲಾಸಸ್ ಕಾಸ್ಡ್ ಬೈ ದಿ ಸಿಪ್ ಟು ಇಟ್ಸ್ ಕಾರ್ಗೋ. ಇಲ್ಲಿ ಈ ಮೂರೇನು ಎಕ್ಸ್ಪ್ರೆನ್ಸ್ ಮಾಡಿದ್ವಲ್ಲ ಅದು ಎಲ್ಲನೂ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೋಲ್, ನಾವು ಕಂಪ್ರಿಹೆನ್ಸಿವ್ ಅಂತ ಹೇಳ್ತೀವಲ್ಲ, ಸೊ ಫುಲ್ ಎಲ್ಲದಕ್ಕೂ ಸೇರಿಸಿ ನಾವು ಯು ಆರ್ ಟೇಕಿಂಗ್ ದಿ ಇನ್ಶೂರೆನ್ಸ್. ಇಟ್ ಈಸ್ ಪ್ರೊಟೆಕ್ಷನ್ ಆ್ಯಂಡ್ ಇನ್ಶೂರೆನ್ಸ್ ಪಾಲಿಸಿ. ದಿಸ್ ಪಾಲಿಸಿ ಕವರ್ಸ್ ಆಲ್ ಲಾಸಸ್ ಕಾಸ್ಡ್ ಬೈ ದಿ ಸಿಪ್ ಟು ಇಟ್ಸ್ ಕಾರ್ಗೋ, ಪೋರ್ಟ್ಸ್ ಆರ್ ಪ್ಯಾಸೆಂಜರ್ಸ್ ಆರ್ ಪೀಪಲ್ ಕ್ಯಾರಿಡ್ ಬೈ ಇಟ್. ಇಟ್ ನಾಟ್ ಓನ್ಲಿ ಕಂಪೆನ್ಸೇಟ್ಸ್ ದ ಓನರ್ ಫಾರ್ ಪರ್ಸನಲ್ ಲಾಸಸ್ ಬಟ್ ಆಲ್ಸೋ ಲಾಸಸ್ ಕಾಸ್ಡ್ ಟು ಥರ್ಡ್ ಪಾರ್ಟೀಸ್ ಆಲ್ಸೋ. ಆಸ್ ಐ ಎಕ್ಸ್ಪ್ಲೇನ್ ಇಟ್ಸ್ ಕಂಪ್ರಿಹೆನ್ಸಿವ್ ಸ್ಕೀಮ್ ಅಂತ ನಾವೇನು ಕಾರ್ ಇನ್ಶೂರೆನ್ಸ್ ಮಾಡಿಸುವಾಗ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಏನು ಬರುತ್ತೆ, ಪ್ರೊಟೆಕ್ಷನ್ ಆ್ಯಂಡ್ ಇಂಡೆಮ್ನಿಟಿ, ಆಲ್ ಲಾಸ್ ಇಸ್ ಕವರ್ಡ್. ಇಫ್ ಎನಿಥಿಂಗ್ ಹ್ಯಾಪನ್ ಟು ಥರ್ಡ್ ಪಾರ್ಟಿ ಆಲ್ಸೋ ದಟ್ ಆಲ್ಸೋ ಇಸ್ ಕವರ್ಡ್ ಇನ್ ದಿಸ್ ಇನ್ಶೂರೆನ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್. ನೌ ವಿಲ್ ಗೋ ಟು
types of marine policies. So the first one is OS policy. So OS andre enu illi, for example, now Singapore dinda India ku ship barbekagittu antandre there will be a one particular route. Aa route alli Singapore to India or India to Singapore aa route en hogtirthidala aa route ni nav en antivi OS anta helthivi. So this policy give more importance to the OS. A OS policy is that kind of marine insurance policy that is valid for a particular OS, that particular route. ಈಗ ನಾವು ಇನ್ಶೂರೆನ್ಸ್ ತಗೊಳ್ಳುವಾಗ ಏನು ಹೇಳಿರ್ತೀವಿ, ಇಂಡಿಯಾ ಟು ಸಿಂಗಾಪುರ್. ಆ ಇಂಡಿಯಾ ಟು ಸಿಂಗಾಪುರ್ ಹೋಗುವ ಶಿಪ್ಪಿಗೆ ನಾವೇನು ಮಾಡಿರ್ತೀವಿ, ಇನ್ಶೂರೆನ್ಸ್ ತಗೊಂಡಿರ್ತೀವಿ. ಆದರೆ ಅದು ಇಂಡಿಯಾ ಟು ಸಿಂಗಾಪುರ್ ಹೋಗೋ ಬದಲು ಇಂಡಿಯಾ ಟು ಶ್ರೀಲಂಕಾ ಹೋಯಿತು ಅಂತಂದ್ರೆ ದಟ್ ಇನ್ಶೂರೆನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಆನ್ ದ ಬೇಸಿಸ್ ಆಫ್ ದ ಓಎಸ್ ಯು ಆರ್ ಟೇಕಿಂಗ್ ದಿ ಇನ್ಶೂರೆನ್ಸ್. ಇಟ್ ಕವರ್ಸ್ ದ ರಿಸ್ಕ್ ಫ್ರಾಮ್ ದ ಪೋರ್ಟ್ ಆರ್ ಆಫ್ ಡಿಪಾರ್ಚರ್ ಅಪ್ ಟು ದ ಪೋರ್ಟ್ ಆಫ್ ಡೆಸ್ಟಿನೇಷನ್. ಸೊ ಎಲ್ಲಿಂದ ಡಿಪಾರ್ಚರ್ ಆಗ್ತಾ ಇರ್ತದೆ, ನಂತರ ಅದು ಎಲ್ಲಿ ಹೋಗಿ ಮುಟ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಇಟ್ಸ್ ಲೀವಿಂಗ್ ದಿ ಇಂಡಿಯಾ ಬಾಂಬೆ, ದ ಸಿಪ್ ಇಸ್ ಗೋಯಿಂಗ್ ಮೂವಿಂಗ್ ಫ್ರಾಮ್ ಬಾಂಬೆ ಆ್ಯಂಡ್ ರೀಚಿಂಗ್ ಟು ಸಿಂಗಾಪುರ್. ಸೊ ದ ಡಿಪಾರ್ಚರ್ ಈಸ್ ಮುಂಬೈ ಪೋರ್ಟ್ ಆ್ಯಂಡ್ ದ ಫೈನಲ್ ಡೆಸ್ಟಿನೇಷನ್ ಈಸ್ ಸಿಂಗಾಪುರ್ ಪೋರ್ಟ್. ಈ ಓ ಎಸ್ನಲ್ಲಿ ಏನಾದರೂ ಗಂಡಾಂತರಗಳು ಆದರೆ, ಹಡಗಿಗೆ ಏನಾದರೂ ಹಾನಿ ಆದರೆ ಅದು ಈ ಓ ಎಸ್ ಪಾಲಿಸಿಯಲ್ಲಿ ಕವರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಪಾಲಿಸಿ. ಇಲ್ಲಿ ವೇಳೆ ಆಧಾರಿತ ನಾವು ಪಾಲಿಸಿ ತಗೊಳ್ತೀವಿ. ದ ಪಾಲಿಸಿ ವಿಚ್ ಈಸ್ ಇಶ್ಯೂಡ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಆಸ್ ನೋನ್ ಆಸ್ ಟೈಮ್ ಪಾಲಿಸಿ. ಫಾರ್ ಎಕ್ಸಾಂಪಲ್, ಮೈ ಸಿಪ್ ಆರ್ ಸಿಪ್ ಈಸ್ ಮೂವಿಂಗ್ ಫ್ರಾಮ್ ಜನವರಿ ಟು ಮಾರ್ಚ್ ಫ್ರಾಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಸೊ ದಟ್ ಟೈಮ್ ಯು ಆರ್ ಟೇಕಿಂಗ್ ದಿ ಟೈಮ್ ಪಾಲಿಸಿ ಫ್ರಾಮ್ ಜನವರಿ ಟು ಮಾರ್ಚ್. ಇನ್ ದಟ್ ಪೀರಿಯಡ್ ಇಫ್ ಎನಿಥಿಂಗ್ ಹ್ಯಾಪನ್ ಟು ದ ಸಿಪ್ that will be covered or compensated by the insurance company. So marine insurance policy is valid for a specified time period, generally valid for a year. All the marine perils during that period are insured. So for whatever period, for example, iga now car insurance tagondirthivi, that is for 1 year. In that particular period, if anything happened to the car, then that will be compensated by the insurance company. So in the same way, the SIP is covered for 1 year or 6 months. So for the in that particular period, if anything happened to the SIP, that will be compensated by the insurance company. So valued policy. In this type of policy, the value of cargo and consignment is ascertained and mentioned in the policy document beforehand. ನಾವೇನು ಮಾಡ್ತೀವಿ ಇಲ್ಲಿ, ವೈಲ್ ಟೇಕಿಂಗ್ ದಿ ಇನ್ಶೂರೆನ್ಸ್ ಪಾಲಿಸಿ, ಯು ಆರ್ ಮೆನ್ಷನಿಂಗ್ ದ ವ್ಯಾಲ್ಯೂ, ವಾಟ್ ಎವರ್ ವ್ಯಾಲ್ಯೂ ಮಟೀರಿಯಲ್ ಯು ಆರ್ ಇಂಪೋರ್ಟಿಂಗ್ ಆರ್ ಎಕ್ಸ್ಪೋರ್ಟಿಂಗ್, ದಟ್ ವಿಲ್ ಬಿ ಮೆನ್ಷನ್ ಇನ್ ದ ಪಾಲಿಸಿ ಡಾಕ್ಯುಮೆಂಟ್. ದಸ್ ಮೇಕಿಂಗ್ ಕ್ಲಿಯರ್ ಅಬೌಟ್ ದ ವ್ಯಾಲ್ಯೂ ಆಫ್ ದ ರಿಇಂಬರ್ಸ್ಮೆಂಟ್ಸ್ ಇನ್ ಅ ಕೇಸ್ ಆಫ್ ಎನಿ ಲಾಸ್ ಆಫ್ ಕಾರ್ಗೋ ಆ್ಯಂಡ್ ಕನ್ಸೈನ್ಮೆಂಟ್. ಅಂಡ್ ದಿಸ್ ಪಾಲಿಸಿ ದ ವ್ಯಾಲ್ಯೂ ಆಫ್ ದ ಪಾಲಿಸಿ ಈಸ್ ಡೆಡಿಕೇಟೆಡ್ ಎಟ್ ದ ಟೈಮ್ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲೇನಾಗುತ್ತೆ, ಈ ನಾವು ಮೊದಲೇ ಏನು ಮಾಡಿರ್ತೀವಿ, ನಮ್ಮ 2 ಕೋಟಿ ರೂಪಾಯಿ ಮಟೀರಿಯಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ದು ಟೋಟಲ್ ಮಟೀರಿಯಲ್ ವ್ಯಾಲ್ಯೂ ಈಸ್ 2 ಕ್ರೋರ್. ಆನ್ ದ್ಯಾಟ್ ಬೇಸಿಸ್ ದ ಇನ್ಶೂರೆನ್ಸ್ ಕಂಪ್ನಿ ಇಸ್ ಕ್ಯಾಲ್ಕುಲೇಟಿಂಗ್ ದ ಪ್ರೀಮಿಯಂ ಆ್ಯಂಡ್ ದ ಇಂಪೋರ್ಟರ್ ಇಸ್ ಪೇಯಿಂಗ್ ದಟ್ ಪ್ರೀಮಿಯಂ ಆ್ಯಂಡ್ ಹೀ ಇಸ್ ಕವರ್ಡ್ ದಟ್ 2 ಕ್ರೋರ್ ರುಪೀಸ್ ಮಟೀರಿಯಲ್ ವ್ಯಾಲ್ಯೂ ಇನ್ ದಟ್ ವ್ಯಾಲ್ಯೂಡ್ ಪಾಲಿಸಿ. ವ್ಯಾಲ್ಯೂ ಪಾಲಿಸಿ ಒಳಗೆ ಅವ 2 ಕೋಟಿ ರೂಪಾಯಿ ವ್ಯಾಲ್ಯೂದ ಮಟೀರಿಯಲ್ನ ಇನ್ಶೂರೆನ್ಸ್ಗೆ ಹಾಕಿರ್ತಾನೆ. ಸೊ ನೆಕ್ಸ್ಟ್ ಒನ್, ಓಪನ್ ಆರ್ ಅನ್ವ್ಯಾಲ್ಯೂಡ್ ಪಾಲಿಸಿ. ಇಟ್ ಇಸ್ ಜಸ್ಟ್ ಅಪೋಸಿಟ್ ಟು ದ ವ್ಯಾಲ್ಯೂಡ್ ಪಾಲಿಸಿ. ಇನ್ ದಿಸ್ ಟೈಪ್ ಆಫ್ ಮರೈನ್ ಇನ್ಶೂರೆನ್ಸ್ ಪಾಲಿಸಿ, ದ ವ್ಯಾಲ್ಯೂ ಆಫ್ ದ ಕಾರ್ಗೋ ಆ್ಯಂಡ್ ಕನ್ಸೈನ್ಮೆಂಟ್ ಈಸ್ ನಾಟ್ ಪುಟ್ ಡೌನ್ ಇನ್ ದ ಪಾಲಿಸಿ ಬಿಫೋರ್ ಹ್ಯಾಂಡ್. ದೇರ್ ಇಸ್ ನೋ ಮೆನ್ಷನ್ ಆಫ್ ದ ವ್ಯಾಲ್ಯೂ. ದ ವ್ಯಾಲ್ಯೂ ದಸ್ ಲೆಫ್ಟ್ ಟು ಬಿ ಡಿಸೈಡೆಡ್ ಲೇಟರ್ ಆನ್ ಈಸ್ ಕಾಲ್ಡ್ ಅನ್ವ್ಯಾಲ್ಯೂಡ್ ಆರ್ ಓಪನ್ ಪಾಲಿಸಿ. ಸೊ ದ ವ್ಯಾಲ್ಯೂ ವಿಲ್ ಬಿ ಡಿಕ್ಲೇರ್ಡ್ ಲೇಟರ್. ನಾವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಕೊಡುವಾಗಲೇ ನಾವೇನು ಮಾಡಿರ್ತೀವಿ, ಇದರಲ್ಲಿ ವ್ಯಾಲ್ಯೂ ಮಟೀರಿಯಲ್ ವ್ಯಾಲ್ಯೂನ ಮೆನ್ಷನ್ ಮಾಡಿರೋಂಗಿಲ್ಲ, ನಂತರ ನಾವು ಅದರದ್ದು ವ್ಯಾಲ್ಯೂ ಕೊಡ್ತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಓಪನ್ ಆರ್ ಅನ್ವ್ಯಾಲ್ಯೂಡ್ ಪಾಲಿಸಿ.
Next, floating policy. The floating policy is also called a declaration policy. This policy is useful for the merchant who delivers cargo regularly. So there is a regular business. Elli regular business irutte. Namdu continuous business irutte. For example, India is regularly exporting material to USA. There is a regular business between India and USA. So that time the shipping company or the importer or exporter is taking the floating policy. ಇಲ್ಲೇನಾಗುತ್ತೆ ಅದು ರೆಗ್ಯುಲರ್ ಇರೋದ್ರಿಂದ ಅವ್ರು ಒಂದೇ ಪಾಲಿಸಿ ತೊಗೊಂಡ್ಬಿಟ್ಟಿರ್ತಾರೆ, ಅದನ್ನ ಫ್ಲೋಟಿಂಗ್ ಪಾಲಿಸಿ. ಸೊ ಮತ್ತೆ ಮತ್ತೆ ಅವರು ಪಾಲಿಸಿ ಮಾಡಲಿಕ್ಕೆ ಹೋಗಲ್ಲ. ಈಚ್ ಕನ್ಸರ್ನ್ಮೆಂಟ್ ವೈಸ್ ದೇ ಆರ್ ನಾಟ್ ರೆಡಿ ಟು ಟೇಕ್ ದಿ ಇನ್ಸೂರೆನ್ಸ್. ಅವ್ರೇನು ಮಾಡಿರ್ತಾರೆ, ಸಮ್ ಈ ರೂಟ್ನಲ್ಲಿ ನಮ್ದು ರೆಗ್ಯುಲರ್ ಬಿಸ್ನೆಸ್ ಇದೆ ಅಂತ ಹೇಳಿ. ಸೊ ವೆನ್ ಎ ಪರ್ಸನ್ ಶಿಪ್ ಗೂಡ್ಸ್ ರೆಗ್ಯುಲರ್ಲಿ ಇನ್ ಅ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾ, ಹಿ ವಿಲ್ ಹ್ಯಾವ್ ಟು ಪರ್ಚೇಸ್ ಅ ಮರೈನ್ ಪಾಲಿಸಿ ಎವ್ರಿ ಟೈಮ್. ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಫಾರ್ಮಾಲಿಟೀಸ್. So, he purchases a policy for a lump sum amount without mentioning the value of goods and the name of the ship, etc. Ilenagutta, there is an irregular business between the India and USA. So, that's why the importer or exporter is taking one lump sum amount insurance. So, not mentioning the value and as well as the ship. So, whenever he is exporting and importing, he is giving some only information to the insurance company. So in floating policy, regular business alli irutte alli itta policy na navu tagedukoltivi. Next, special declaration policy. A special declaration is to be given if the insured value exceeds rupees 2 crores. Lenagutta, the value of the insurance, the value of the material, or the value of the ship, or so the value is more than 2 crores ittu antandre now special declaration policy na tagolbekagutta. So you have to mention that our consignment value is more than 2 crores. As the minimum is rupees 2 crore, additional value should be equal to the annual estimation of shipments. The premium is paid in full at beginning. This special declaration policy alli more than 2 ಕ್ರೋರ್ಸ್ ಇತ್ತು ಅಂತಂದ್ರೆ ನಾವು ಅಡ್ವಾನ್ಸ್ ಆಗಿನೇ ಪ್ರೀಮಿಯಂ ಅನ್ನು ತುಂಬಿ ಈ ಇನ್ಸೂರೆನ್ಸ್ ಅನ್ನು ನಾವು ತೆಗೆದುಕೊಳ್ತೀವಿ. ನೆಕ್ಸ್ಟ್, ಡ್ಯೂಟಿ ಪಾಲಿಸಿ. ಇಫ್ ದ ಕಸ್ಟಮ್ ಡ್ಯೂಟಿ ಇಸ್ ಲಾಸ್ಟ್, ದಿಸ್ ಪಾಲಿಸಿ ಕಂಪೆನ್ಸೇಟ್ ದ ಸೇಮ್. ಯೂಶ್ವಲಿ CIF ಕಾಂಟ್ರಾಕ್ಟ್ಸ್ ಕಾಸ್ಟ್ ಇನ್ಸೂರೆನ್ಸ್ ಫ್ರೇಟ್ ಎಕ್ಸ್ಪೆಕ್ಟ್ ಆನ್ ಇನ್ಸೂರೆನ್ಸ್ ಕವರ್ ಫಾರ್ ಲಾಸ್ ಆಫ್ ಕಾಸ್ಟ್ ಡ್ಯೂಟಿ ಆ್ಯಂಡ್ ಫ್ರೇಟ್. ಸೊ ಹಿಯರ್ there is an option to get the duty policy also. So whatever material is importing, that import material has to bear the customs duty. They have to pay the duty to the government. So if anything happened to the material, so the loss has to be bear by the insurance company. So the duty amount is a part of government revenue. ಇಲ್ಲೇನಾಗುತ್ತೆ, ಟ್ಯಾಕ್ಸ್ ತುಂಬಬೇಕಾಗತ್ತೆ. ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ ಅಂತಂದ್ರೆ ನಾವು ಗೌರ್ಮೆಂಟಿಗೆ ಏನು ಮಾಡಬೇಕಾಗತ್ತೆ, ಟ್ಯಾಕ್ಸ್ ತುಂಬಬೇಕಾಗತ್ತೆ. ನಿಮ್ಮ ಮಟೀರಿಯಲ್ ಲಾಸ್ ಆಗಿದೆ ಅಂತೇಳಿ ಗೌರ್ಮೆಂಟ್ ವಿಲ್ ನಾಟ್ ಲಿಸನ್. ಮಟೀರಿಯಲ್ ಲಾಸ್ ಆದರೆ ಆಯಿತು, ನಮ್ಮ ಡ್ಯೂಟಿ ಮಾತ್ರ ನೀವು ತುಂಬಲೇಬೇಕು. ಸೊ ಯು ಟೇಕ್ ಕೇರ್ ದಟ್ ಡ್ಯೂಟಿ ಪಾರ್ಟ್ ಫ್ರಾಮ್ ಯುವರ್ ಇನ್ಸೂರೆನ್ಸ್ ಕಂಪನಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇಂಪೋರ್ಟರ್ ಅವರು ಡ್ಯೂಟಿ ಪಾಲಿಸಿಯನ್ನು ಇದರಲ್ಲಿ ತಗೊಂಡಿರ್ತಾರೆ. ಸೊ ಬೈ ಚಾನ್ಸ್ ಮಟೀರಿಯಲ್ಗೆ ಏನಾದರೂ ಲಾಸ್ ಆಯಿತು ಅಂತಂದರೆ ಅವಾಗ ಏನು ಮಾಡ್ತಾರೆ, ಡ್ಯೂಟಿ ಪಾಲಿಸಿಯನ್ನು ಇನ್ಸೂರೆನ್ಸ್ ಕಂಪ್ನಿಯಿಂದ ಡ್ಯೂಟಿ ಪಾರ್ಟ್ ಏನಿರುತ್ತೋ ಅದನ್ನು ತೊಗೊಂಡು ದ್ಯಾಟ್ ದೇ ಆರ್ ಪೇಯಿಂಗ್ ಟು ದಿ ಗೌರ್ಮೆಂಟ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಡ್ಯೂಟಿ ಪಾಲಿಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಇನ್ಕ್ರೀಸ್ಡ್ ವ್ಯಾಲ್ಯೂ ಪಾಲಿಸಿ. ದ ಗೂಡ್ಸ್ ಕನ್ಸೈನ್ಡ್ ಮೇ ಬಿ ಲಾಸ್ಟ್ ಇನ್ ದ ಟ್ರಾನ್ಸಿಟ್. ಇನ್ ಸಚ್ ಕೇಸಸ್ ದ ಇಂಪೋರ್ಟರ್ ಇಸ್ ಫೋರ್ಸ್ ಟು ಪರ್ಚೇಸ್ ದ ಸೇಮ್ ಲೋಕಲಿ, ಬಟ್ ದ ಕಾಸ್ಟ್ ವುಡ್ ಬಿ definitely more than CIF plus duty charges. The loss occurred by him with a difference amount is to be compensated, called increased value policy. ಇಲ್ಲೇನಾಗತ್ತೆ, increased value policy ಅಲ್ಲಿ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ಇಂಡಿಯಾದವರು ಜರ್ಮನಿಯಿಂದ ಒಂದು ಮಟೀರಿಯಲನ್ನು ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ, ಅದು ಬೈ ಚಾನ್ಸ್
ಕ್ಯಾನ್ಸಲ್ ಆಗ್ಬೋದು, ಅಥವಾ ಏನಾದರೂ ಮಟೀರಿಯಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಅಥವಾ ಅದು ಡ್ಯಾಮೇಜ್ ಆಗಿರ್ಬೋದು. ಅಂಥ ಸಿಚುವೇಷನ್ದಲ್ಲಿ ಏನಾಗುತ್ತೆ, ಅದೇ ಸೇಮ್ ಮಟೀರಿಯಲನ್ನು ಇಂಡಿಯಾದಲ್ಲಿ ಪರ್ಚೇಸ್ ಮಾಡುವಾಗ, ಜರ್ಮನಿಯಿಂದ ತರಿಸುವಾಗ ಇಟ್ ವಿಲ್ ಕಾಸ್ಟ್ ಅರೌಂಡ್ 1 crore rupees. ವೆನ್ ದ ಸೇಮ್ ಮಟೀರಿಯಲ್ ಈಸ್ ಪರ್ಚೇಸ್ಡ್ ಇನ್ ಇಂಡಿಯಾ ಇಟ್ ವಿಲ್ ಕಾಸ್ಟ್ ಅರೌಂಡ್ 1.25 crores. 25 lakh rupees ಜಾಸ್ತಿ ಆಗುತ್ತೆ ನಾವು ಇಂಡಿಯಾದಲ್ಲೇ ಪರ್ಚೇಸ್ ಮಾಡಿದರೆ. ಅವರು ಜರ್ಮನಿಯವ್ರು ಏನು ಹೇಳ್ತಾರೆ, ಮಟೀರಿಯಲ್ ಸಮ್ ಪ್ರೊಡಕ್ಷನ್ ಪ್ರಾಬ್ಲಮ್ ಈಸ್ ದೇರ್, ಸೊ ಯು ಆರ್ ಅನೇಬಲ್ ಟು ಮೇಕ್ ದಿ ಇಂಪೋರ್ಟ್ ಟು ಇಂಡಿಯಾ. ಅಂಥ ಸಿಚುವೇಷನ್ದಲ್ಲಿ ಏನಾಗುತ್ತೆ, ಸೊ ಟು ರನ್ ಅವರ್ ಬಿಸ್ನೆಸ್, ಇಂಡಿಯನ್ ಬಿಸ್ನೆಸ್, ದೇ ಹ್ಯಾವ್ ಟು ಪರ್ಚೇಸ್ ದಟ್ ಸೇಮ್ ಮಟೀರಿಯಲ್ ವಿಚ್ ವಾಸ್ ದೇ ಆರ್ ಪ್ಲಾನ್ ಟು ಇಂಪೋರ್ಟ್ ಫ್ರಮ್ ದ ಜರ್ಮನಿ. ಸೊ ಇನ್ ದಟ್ ಸಿಚುವೇಷನ್ ದ ಇಂಡಿಯನ್ ಕಂಪನಿ ಈಸ್ ಗೋಯಿಂಗ್ ಟು ಬೈ ದ ಸೇಮ್ ಮಟೀರಿಯಲ್ ಇನ್ ಇಂಡಿಯಾ ಕಾಸ್ಟಿಂಗ್ ರುಪೀಸ್ 1.25 crores. ಅಂಥ ಸಿಚುವೇಷನ್ದಲ್ಲಿ ಆ 25 lakh rupees ಇಸ್ ಅ ಎಡಿಷನಲ್ ಬರ್ಡನ್ ಫಾರ್ ಇಂಡಿಯನ್ ಕಂಪನೀಸ್. ಸೊ ಟು ಅವಾಯ್ಡ್ ದಟ್ ಬರ್ಡನ್ ದೇ ಆರ್ ಟೇಕಿಂಗ್ ದಿ ಇನ್ಸೂರೆನ್ಸ್ ಪಾಲಿಸಿ. ಅಂಥ ಸಿಚುವೇಷನ್ ಏನಾದರೂ ಆಯಿತು ಅಂತಂದರೆ ಅದು ಕವರ್ ಎಲ್ಲಿ ಆಗಿರುತ್ತೆ, ಇನ್ಸೂರೆನ್ಸ್ ಇನ್ಕ್ರೀಸ್ಡ್ ವ್ಯಾಲ್ಯೂ ಪಾಲಿಸಿಯಲ್ಲಿ. ಅಂಥ ಸಿಚುವೇಷನ್ಸ್ ಬಂದಾಗ, ಅಂಥ ಲಾಸ್ ಆದಾಗ ಅದನ್ನು ಈ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಕವರ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಮರೈನ್ ಡಿಲೇ ಪಾಲಿಸಿ. ಮರೈನ್ ಡಿಲೇ ಪಾಲಿಸಿ, ದಿಸ್ ಪಾಲಿಸಿ ಈಸ್ ಅಪ್ಲಿಕೇಬಲ್ ಟು ಸ್ಪೆಸಿಫಿಕ್ ಪ್ರೊಜೆಕ್ಟ್ ವರ್ಕ್ಸ್. ಫಾರ್ ಎಕ್ಸಾಂಪಲ್, ಯು ಆರ್ ಇಂಪೋರ್ಟಿಂಗ್ ಅ ಕ್ರಷಿಂಗ್ ಮಷಿನ್ ಫಾರ್ ಶುಗರ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಈಸ್ ಪೋಸ್ಟ್ಪೋನ್ಡ್ ವಿತ್ ಕೇನ್ ಪ್ರೊಕ್ಯೂರ್ಮೆಂಟ್. ದಿಸ್ ರಿಸಲ್ಟ್ಸ್ ಇನ್ ಟು ಹೆವಿ ಲಾಸಸ್. ದಿಸ್ ಲಾಸ್ ಈಸ್ ಕಂಪೆನ್ಸೇಟೆಡ್ ಬೈ ಇನ್ಶೂರರ್. ಇಲ್ಲಿ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಕಂಡೀಷನ್, ಈಗ ಕ್ರಷಿಂಗ್ ಮಷೀನನ್ನು ಇಂಪೋರ್ಟ್ ಮಾಡ್ಕೋಬೇಕಂತ ಇಂಡಿಯನ್ ಕಂಪ್ನಿ ಹ್ಯಾಸ್ ಡಿಸೈಡೆಡ್. ಇಂಡಿಯನ್ ಕಂಪ್ನಿ ಹ್ಯಾಸ್ ಡಿಸೈಡೆಡ್ ಟು ಇಂಪೋರ್ಟ್ ದಿ ಕ್ರಷಿಂಗ್ ಮಷೀನ್ ಫ್ರಾಮ್ ಜಪಾನ್. ಆರ್ಡರ್ ಮಾಡಿರ್ತೀವಿ, ಸೊ ಮಷಿನ್ ಕಳಿಸೋಕ್ಕಿಂತ ಮುಂಚೆ ಇಲ್ಲೇನು ಪ್ರಾಬ್ಲಮ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಲಾಕ್ಡೌನ್ ಅಂತ ತಿಳಿಯಿರಿ, ಲಾಕ್ಡೌನ್ ಆಗಿಬಿಡುತ್ತೆ. ಲಾಕ್ಡೌನ್ ಆಗಿದ್ದಕ್ಕೆ ಶುಗರ್ ಕೇನ್ ಫ್ಯಾಕ್ಟ್ರಿಗೆ ಬರಲ್ಲ, ಎವ್ರಿಥಿಂಗ್ ಈಸ್ ಲಾಕ್ಡ್. ಅಂಥ ಸಿಚುವೇಷನ್ದಲ್ಲಿ ಏನಾಗುತ್ತೆ, ನಾವು ಆರ್ಡರ್ ಕೊಟ್ಟಿರ್ತೀವಿ, ಕ್ರಷಿಂಗ್ ಮಷಿನ್ ಬರಲಿಕ್ಕೆ ಡಿಲೇ ಆಗುತ್ತೆ, ಅದರಿಂದ ನಾವು ಲಾಸನ್ನು ಇನ್ಕರ್ ಮಾಡಬೇಕಾಗತ್ತೆ. ಬೈ ಚಾನ್ಸ್ ಇಂಪೋರ್ಟ್ ಆಗಿರುತ್ತೆ, ಪೋರ್ಟ್ನಲ್ಲಿ ಬಂದಿರುತ್ತೆ, ಪೋರ್ಟಿಂದ ಹೊರ ತೆಗೆಸುವಾಗ ಲಾಕ್ಡೌನ್ ಆಗುತ್ತೆ. ಅಂಥ ಸಿಚುವೇಷನಲ್ಲಿ ಸ್ಟೋರೇಜ್ ಚಾರ್ಜಸ್ ಆಗುತ್ತೆ, ಅದನ್ನು ನಾವು ಕ್ಲಿಯರೆನ್ಸ್ ತೊಗೋಬೇಕಾಗತ್ತೆ ಪೋರ್ಟ್ ಕಡೆಯಿಂದ. ಸೊ ದ್ಯಾಟ್ ಟೈಮ್ ದ ಪೋರ್ಟ್ ಈಸ್ ಚಾರ್ಜಿಂಗ್ ಹ್ಯೂಜ್ ಪೆನಾಲ್ಟಿ ಫಾರ್ ಕ್ರಷಿಂಗ್ ಮಷೀನ್. ಸೊ ಅಂಥ ಸಿಚುವೇಷನ್ದಲ್ಲಿ ದ್ಯಾಟ್ ಲಾಸ್ ಈಸ್ ಆಲ್ಸೋ ಕವರ್ಡ್ ಇನ್ ಮರೈನ್ ಡಿಲೇ ಪಾಲಿಸಿ. ಇಲ್ಲಿ ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಶುಗರ್ ಕೇನ್ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಯಿತು ಅಂತಂದ್ರೆ ಕ್ರಷಿಂಗ್ ಮಷೀನ್ನ ನಾವು ತರಿಸೋ ಲೇಟ್ ಮಾಡ್ತೀವಿ, ಆ ಲೇಟ್ ಏನು ಪೆನಾಲ್ಟಿ ಇರುತ್ತೆ ಅದನ್ನು ಈ ಮರೈನ್ ಡಿಲೇ ಪಾಲಿಸಿಯಲ್ಲಿ ಕವರ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಮರೈನ್ ಡಿಲೇ ಪಾಲಿಸಿ. ನೆಕ್ಸ್ಟ್ ಮರೈನ್ ಕಮ್ ಇರೆಕ್ಷನ್ ಪಾಲಿಸಿ. ದೇರ್ ಮೇ ಬಿ ಎ ಡ್ಯಾಮೇಜ್ ಟು ದಿ ಇಂಪೋರ್ಟೆಡ್ ಮಷೀನ್ಸ್. ದಿಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಓನ್ಲಿ ಆಫ್ಟರ್ ಡಿಟೇಲ್ಡ್ ವೆರಿಫಿಕೇಶನ್ ಆರ್ ಅಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್. ದಿಸ್ ಪಾಲಿಸಿ ಕವರ್ಸ್ ದ ಲಾಸಸ್ ಡ್ಯೂ ಟು ಇಂಟರ್ನಲ್ ಡ್ಯಾಮೇಜ್ ಟು ದಿ ಇಂಪೋರ್ಟೆಡ್ ಮಷೀನ್ಸ್. ಸಮ್ಟೈಮ್ಸ್ ಇಟ್ ಮೇ ಹ್ಯಾಪನ್, ಮಷೀನ್ ಬಂದಿರುತ್ತೆ ಬೇರೆ ದೇಶದಿಂದ, ಬರುವಾಗ ಕರೆಕ್ಟ್ ಇರುತ್ತೆ, ಅದನ್ನು ನಮ್ಮ ಪ್ಲಾಂಟಿಗೆ ತೊಗೊಂಬರುವಾಗ ಇಟ್ ವಿಲ್ ಹ್ಯಾವ್ ಸಮ್ ಡ್ಯಾಮೇಜಸ್. ಅದನ್ನು ರಿಕವರಿ ಮಾಡಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ, ಅಗೇನ್ ಯು ಹ್ಯಾವ್ ಟು ಕಾಲ್ ದಿ ಸರ್ವಿಸ್ ಪ್ರೊವೈಡರ್, ದ ಇಂಪೋರ್ಟರ್. ಯಾರು ಎಕ್ಸ್ಪೋರ್ಟ್ ಮಾಡಿರ್ತಾರೆ ಅವ್ರನ್ನ ಇಂಜಿನಿಯರ್ ಕರೆಸಿ ನಾವು ಅದನ್ನು ಏನೇನು ಡ್ಯಾಮೇಜ್ ಆಗುತ್ತೆ ಅದನ್ನು ಡ್ಯಾಮೇಜನ್ನು ಹೋಗಲಾಡಿಸಿ ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ದೇರ್ ಈಸ್ ಅನ್ ಎಕ್ಸ್ಟ್ರಾ ಬರ್ಡನ್ ಫಾರ್ ದಿ ಇಂಪೋರ್ಟರ್. ಅಂಥ ಲಾಸನ್ನು ನಾವು ಇಲ್ಲೇನು ಮಾಡ್ತೀವಿ, ಮರೈನ್ ಕಮ್ ಇರೆಕ್ಷನ್ ಪಾಲಿಸಿಯಲ್ಲಿ ಕವರ್ ಮಾಡಿರ್ತಾರೆ. ಸೊ ಇಂಟರ್ನಲ್ ಡ್ಯಾಮೇಜಸ್ ಏನಾದರೂ ಆಗಿದ್ದು ಅಂತಂದರೆ ಗೊತ್ತಾಗಲ್ಲ, ಅದನ್ನು ಇನ್ಸ್ಟಾಲ್ ಮಾಡುವಾಗ ದ ಇಂಪೋರ್ಟರ್ ವಿಲ್ ಕಮ್ ಟು ನೋ ದ್ಯಾಟ್ ಸಮ್ ಡ್ಯಾಮೇಜಸ್ ಆರ್ ದೇರ್ ಇನ್ ದ ಮಷೀನ್. ಸೊ ಅಗೇನ್ ದಟ್ ಹ್ಯಾಸ್ ಟು ಬಿ ರಿಪೇರ್ಡ್. ಸೊ ದೇರ್ ಈಸ್ ಆನ್ ಎಡಿಷನಲ್ ಕಾಸ್ಟ್ ಫಾರ್ ದಟ್ ರಿಪೇರಿಂಗ್, ದಟ್ ರಿಪೇರಿಂಗ್ ಕಾಸ್ಟ್ ವಿಲ್ ಆಲ್ಸೋ ಕವರ್ಡ್ ಇನ್ ಮರೈನ್ ಕಮ್ ಇರೆಕ್ಷನ್ ಪಾಲಿಸಿ. ಸೊ ನೆಕ್ಸ್ಟ್ ಒನ್ ವೇಜರ್ ಪಾಲಿಸಿ. ವೇಜರ್ ಪಾಲಿಸಿ ಇನ್ ದ ಇನ್ ಒನ್ ವೇರ್ ದೇರ್ ಆರ್ ನೋ ಫಿಕ್ಸ್ಡ್ ಟರ್ಮ್ಸ್ ಆಫ್ ರಿಇಂಬರ್ಸ್ಮೆಂಟ್ಸ್ ಮೆನ್ಷನ್ಡ್. ದಿಸ್ ಇಸ್ ಅ ಪಾಲಿಸಿ ಹೆಲ್ಡ್ ಬೈ ಅ ಪರ್ಸನ್ ಹೂ ಡಸ್ ನಾಟ್ ಹ್ಯಾವ್ ಅನ್ ಇನ್ಸೂರೇಬಲ್ ಇಂಟ್ರೆಸ್ಟ್ ಇನ್ ದಿ ಇನ್ಶೂರ್ಡ್ ಸಬ್ಜೆಕ್ಟ್. ಹಿ ಸಿಂಪ್ಲಿ ಬೆಟ್ಸ್ ಅವರ್ ಗ್ಯಾಂಬಲ್ಸ್ ವಿತ್ ದ
underwriter. The policy is not enforced by law. ಇಲ್ಲೇನಾಗುತ್ತೆ, ಸುಮ್ ಸುಮ್ನೆ ಇನ್ಶೂರೆನ್ಸ್ ತಗೊಂಡ್ಬಿಡೋದು, ವೇಜರ್ ಪಾಲಿಸಿ, ಅವಂಗೆ ಅದ್ರ ಮೇಲೆ ಇಂಟ್ರೆಸ್ಟು ಇರಲ್ಲ. ಸೊ ನಾವೇನು ಹೇಳ್ತೀವಿ, ಪ್ರಿನ್ಸಿಪಲ್ನಲ್ಲಿ ಹೇಳ್ತೀವಿ ನೋಡ್ರಿ, ಅಟ್ಮೋಸ್ಟ್ ಫೇತ್ ಅಂತ ಹೇಳ್ತೀವಿ. ಇಲ್ಲಿ ಅದು ಇರಲ್ಲ, ಸುಮ್ಮನೆ ಒಂದು ಗ್ಯಾಂಬ್ಲಿಂಗಿಗೋ ಅಥವಾ ಸಿಂಪ್ಲಿ ಟೇಕನ್ ದಿ ವೇಜರ್ ಪಾಲಿಸಿ. ಸೊ ಆಸ್ ಪರ್ ದ ಲಾ ದಿಸ್ ಪಾಲಿಸಿ ಈಸ್ ನಾಟ್ ಅ ವ್ಯಾಲಿಡ್ ಪಾಲಿಸಿ. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದ ಟೈಪ್ಸ್ ಆಫ್ ಮರೈನ್ ಪಾಲಿಸೀಸ್. ಸೊ ಮರೈನ್ ಇನ್ಶೂರೆನ್ಸ್ 4 ಟೈಪ್ಸ್ ಆರ್ ದೇರ್ ಆ್ಯಂಡ್ ಮರೈನ್ ಪಾಲಿಸೀಸ್ ದೇರ್ ಇಸ್ 11 ಟೈಪ್ಸ್ ಆರ್ ದೇರ್. ಆನ್ಲೈನ್ ರೆಫರೆನ್ಸಸ್. ಸೊ ಸಮ್ ಸಮ್ ಇನ್ಫಾರ್ಮೇಶನ್ಸ್ ಐ ಹ್ಯಾವ್ ಕಲೆಕ್ಟೆಡ್ ಫ್ರಾಮ್ ದೀಸ್ ವೆಬ್ಸೈಟ್ಸ್. ಸೊ ಯು ಕ್ಯಾನ್ ಆಲ್ಸೋ ವಿಸಿಟ್ ದಿಸ್ ವೆಬ್ಸೈಟ್ಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಲಾಟ್ ಆಫ್ ಇನ್ಫಾರ್ಮೇಶನ್ ಇನ್ ದಿಸ್ ವೆಬ್ಸೈಟ್ ರಿಲೇಟೆಡ್ ಟು ಮರೈನ್ ಇನ್ಶೂರೆನ್ಸ್. ಸ್ಟೂಡೆಂಟ್ ಆ್ಯಂಡ್ ಐ ಹ್ಯಾವ್ ಕವರ್ಡ್ 4th ಚಾಪ್ಟರ್, ದಟ್ ಈಸ್ ಮರೈನ್ ಇನ್ಶೂರೆನ್ಸ್ ಇನ್ 2 ಕ್ಲಾಸಸ್. Yesterday I did the one class and this is the second class. Okay, thank you and all the best for your exams.